ಜಂತ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತಾರೆ. ಈಗಾಗಲೇ ಅನೇಕ ಪಕ್ಷಗಳ ನಾಯಕರು, ವಿವಿಧ ಚಿಂತಕರು ಕೂಡ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ಭಾಳ ವಿಸ್ತೃತವಾದ ಚರ್ಚೆ ಮಾಡ್ತಾ ಇದ್ದೀವಿ. ಒಂದು ಇಲ್ಲಿ ಇರ್ತಕ್ಕಂಥ ನಾನು ಶ್ರೀನಿವಾಸಗೌಡ ಭಾಳ ಇಂಟ್ರೆಸ್ಟಿಂಗ್ ಮಾತಾಡ್ತಾರೆ ಬ್ರೇಕ್ ಟೈಮಲ್ಲಿ, ಈ ಮಂಡಲ್ ವಿಚಾರ ಬಂದಾಗ ಕಮಂಡಲ್ ಅನ್ನುವಂಥದ್ದು BJP ತಂದಿರತಕ್ಕಂಥದ್ದು. ಸೊ ಹಾಗಾಗಿ ಈಗಲೂ ಕೂಡ ನರೇಂದ್ರ ಮೋದಿ ನೇತೃತ್ವದ BJP ತನ್ನ ಮೂಲ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ಲಿಕ್ಕೆ ಮುಂದಾಗೋದಿಲ್ಲ. ಯಾಕಂತಂದರೆ ಓಟ್ ಬಂದಿರತಕ್ಕಂಥದ್ದು ಪಾಸಿಟಿವ್ ಓಟ್ ಬಂದಿದೆ ಹೊರತಾಗಿ ಸೊ ಆ ಕಾರ್ಯಕ್ರಮಕ್ಕೆ ಅಲ್ಲ ಅಲ್ವಾ? ಏನಾಗಿದೆ ಅವತ್ತಿನ ಪರಿಸ್ಥಿತಿಯಲ್ಲಿ VP Singh ಅವರು ತಂದಂಥ ಮಂಡಲ ರಿಪೋರ್ಟನ್ನು ಪ್ಯಾರಲಲ್ಲಾಗಿ ಒಡಿಬೇಕಾದಂಥ ವ್ಯವಸ್ಥೆ ಅವತ್ತು ಬಂತು BJP. ಹಾಗಾಗಿ ಅವರು ರಾಮ ಮಂದಿರ ಅದನ್ನು ತೆಗೆದುಕೊಂಡು ಎಲ್ಲ ಇಡೀ ದೇಶದಲ್ಲಿ ಇಟ್ಕೆಗಳನ್ನ ತಂದು ಉಡ್ಡಾಕೊಂಡ್ರು ಅಲ್ಲೆಲ್ಲಲ್ಲಿ. ಅದನ್ನು ಒಡಿಲಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನು ಯಾವತ್ತು ಹೋಗಿ ಅಲ್ಲಿ ಒಡೆದ್ರು, ಅದೊಂದು ಮೆಸೇಜ್ ಆಗ್ತೆ ವಿನಃ ಅದು ಓಟಾಗಿ ಪರಿವರ್ತನೆ ಆಗಲಿಕ್ಕೆ ಅಡ್ಡಗಳು ಬಂತು. ಅನೇಕ ಜಾತಿಗಳು ಬೇರೆ ತುಂಬಾ ಸಲ ಪ್ರಯತ್ನ ಆಯಿತು, ಹಿಂದುತ್ವದ ಮೇಲೆ ಹೋಗಬೇಕು, ರಾಮ ಮಂದಿರ ಮೇಲೆ ಹೋಗಬೇಕು ಅಂತೇಳಿ ಅಡ್ವಾನಿ ಕೂಡ ಪ್ರಯತ್ನ ಮಾಡಿದ್ರು. ಅಡ್ವಾನಿನೇ ಮುಂದಾಳತ್ವದಲ್ಲೇ ಆಯಿತು. ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಮೋದಿ ತೆಗೆದುಕೊಂಡಿರುವಂಥ ಮೆಜಾರಿಟಿ ಹಿನ್ನೆಲೆಯಲ್ಲಿ ಅದರ ಸಬ್ಜೆಕ್ಟ್ ಬಂದರೂ ಕೂಡ ಪಕ್ಕಕ್ಕಿಟ್ಟು ಬೇರೆ ಕೆಲಸ, ಜನಗಳ ಅಭಿವೃದ್ಧಿಗೆ ಆದ್ಯತೆ ಕೊಡಬಹುದು ಅನ್ನುವಂಥದ್ದು ನನ್ನ ನಂಬಿಕೆ. ಕರೆಕ್ಟ್ ಅಲ್ಲ, ನೀವು ಹೇಳಿದಾಗೆ ಇದು ನರೇಂದ್ರ ಮೋದಿ ಅವರಿಗೆ ಒಂದು ನಿಮಿಷ ಹಿಂದುಳಿದ ವರ್ಗಗಳ ಮೀಸಲಾತಿಯ ಬಗ್ಗೆ ಮಂಡಲ ಆಯೋಗ, ಅದರ ಬಗ್ಗೆ BJP ನಿಲುವಿನ ಬಗ್ಗೆ ಹೇಳಿದರು. ನೋಡಿ ಈ ಬಾರಿ ಮೋದಿ ಅವರು ಎಷ್ಟು ಚೆನ್ನಾಗಿ ಮಾರ್ಕೆಟ್ ಮಾಡಿದರು ಅಂದರೆ, ಈ ಕಾಂಗ್ರೆಸ್ ಬಿಟ್ಟು ನೀಚ ರಾಜನೀತಿ ಅಂತ ಹೇಳಿದಂತ, ಅಲ್ಲ ಒಂದು ನೀಚ ರಾಜನೀತಿ ಅಂತ ಒಂದು ಶಬ್ದವನ್ನ, ನಾನು ನೀಚ ಜಾತಿಯಲ್ಲಿ ಹುಟ್ಟಿ ತಪ್ಪ ಎಂಬ ಮೂಲಕ ಒಂದು ಸಂದೇಶವನ್ನು ಕೊಡೋ ಜಾತಿಯ ಪ್ರಯತ್ನವನ್ನು ಕೂಡ ಓಟಲ್ಲಿ ತರೋ ಪ್ರಯತ್ನವನ್ನು ಅವ್ರು ಮಾಡಿದ್ರು. ಬಿಡಿ, ಚುನಾವಣೆಗೆಲ್ಲ ಎಲ್ಲದನ್ನು ಮಾಡಬೇಕಾಗತ್ತೆ, ಅದನ್ನು ಕೂಡ ಮಾಡಿದ್ರು ಎಂಬುದನ್ನು ನೀವು ಸ್ವಾಗತ. ಮಣಿಶಂಕರಯ್ಯರು ಅದನ್ನು ಕೂಡ ಮಾಡಿದ್ವು. ಈ ಚುನಾವಣೆಯಲ್ಲಿ ನೀವು ಎಷ್ಟೆಷ್ಟು ಸಾಮಗ್ರಿಗಳನ್ನ ಒದಗಿಸಿದ್ರು ಅದನ್ನೆಲ್ಲ ಸಮರ್ಪಿಸಿದ್ದು. ನಾನು ಕೇಳಲಿಕ್ಕೆ ಹೊರಟಿದ್ದು ಇದು ನರೇಂದ್ರ ಮೋದಿ ಅವರು ಕಟ್ಟಿಕೊಟ್ಟಂತ ಒಂದು ಪಾಸಿಟಿವ್ ಪ್ರಾಮಿಸ್ಗಳ ಬಗ್ಗೆ ಮಣಿಶಂಕರ್ ಅಂತ ಮೂರ್ಖರು ಹೇಳಿದ್ದನ್ನ ಅಫಿಷಿಯಲ್ ಆಗಿ ಕಾಂಗ್ರೆಸ್ ಪಾರ್ಟಿ ಎಂಡಾರ್ಸ್ ಮಾಡಿಲ್ಲ. ಯಾವುದೇ ಮಣಿಶಂಕರ್ ಎಲ್ಲ ವೃತ್ತಿಗಳನ್ನು ಕೂಡ ನಾವು ಗೌರವಿಸುತ್ತೇವೆ. ಬಟ್ ಒಂದು ರಾಹುಲ್ ಗಾಂಧಿ ಸಮಾವೇಶದಲ್ಲಿ ಮಾತಾಡ್ತಾ ಮಣಿಶಂಕರ್ ಜಿ ಕಹಾ ಹೇ ಅಂತ ಮಾತಾಡಿದ್ರು. ಅದು ಈ ಮಾತು ಬಂದ ನೆಕ್ಸ್ಟ್ ಡೇನೆ, ವೆರಿ ನೆಕ್ಸ್ಟ್ ಡೇ ಹಿ ಸಾಟ್ ಫಾರ್ ಮಣಿಶಂಕರ್ ಏರ್ ಇನ್ ಎ ಪಬ್ಲಿಕ್ ಮೀಟ್. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಹೇಳಬೇಕಾಗಿದ್ದಿಲ್ಲ, ವ್ಯಕ್ತಿಗತವಾದಂತ ಪ್ರಶ್ನೆ ಅಲ್ಲ. ಈಗ ಯಾವುದೋ ಒಂದು ವಿಷಯದಲ್ಲಿ ಅವ್ರು ಸರಿಯಾಗಿ ಹೇಳಲಿಲ್ಲ ಅಂತ ಹೇಳಿದಾಗ ಸರಿ ಇಲ್ಲ ಅಂತ ಹೇಳಬೇಕಾಗುತ್ತೆ, ಆಮೇಲೆ ನನ್ನ ಹತ್ರ ಬರಬೇಡ ಅಂತ ಹೇಳಕ್ಕೆ ಬರೋದಿಲ್ಲ. ಫೈನ್, ನಾನು ಕೇಳಲಿಕ್ಕೆ ಹೊರಟಿದ್ದು ನರೇಂದ್ರ ಮೋದಿ ಏನೋ ಒಂದು ಪ್ರಾಮಿಸ್ಗಳನ್ನ ಕಟ್ಟಿಕೊಟ್ಟು ಅಧಿಕಾರಕ್ಕೆ ಬಂದ್ರು ಅಂತಾದ್ರೆ ರವಿಕೃಷ್ಣ ರೆಡ್ಡಿ ಅವ್ರನ್ನ ಕೇಳಲಿಕ್ಕೆ ಹೊರಡೋದು. ಇಫ್ ಇಟ್ ವಾಸ್ ಎ ಪಾಸಿಟಿವ್ ಅಪ್ರೋಚ್, ಕೇಜ್ರಿವಾಲ್ ಅವ್ರದ್ದು ಆಮ್ ಆದ್ಮಿ ಪಕ್ಷದ ಒಂದು ತುಂಬ ದೊಡ್ಡ ಭರವಸೆಯನ್ನು ಇಟ್ಕೊಂಡು ಬಂದಿದ್ದಂಥ ಪಕ್ಷ, UPA ಸರ್ಕಾರದ ಆಡಳಿತದ ಬಗ್ಗೆ ನನಗೆ ಬೇಸತ್ತು ಹೋಗಿದೆ ಅಂತಂದಾಗ ನಂಗೆ ಆಲ್ಟರ್ನೇಟಿವ್ ಬೇಕು ಅಂತ ತಿರುಗಿದರೆ ಬಹುಶಃ ಮೋದಿಯವ್ರ ಜೊತೆ ಕೇಜ್ರಿವಾಲು ಕಾಣ್ತಾ ಇದ್ರೆ. ನಾವು ಕೇಜ್ರಿವಾಲ್ ಯಾಕೆ ಮರೆಯಾದರು ಅಂತಂದರೆ ಬಿಕಾಸ್ ಆಫ್ ಟೂ ಮಚ್ ಆಫ್ ನೆಗೆಟಿವಿಟಿ ಅಂತ ತಮಗೀಗ ಅನ್ಸೋದಿಲ್ವಾ? ಎಲ್ಲರೂ ಚಂಡಾಲರು, ಎಲ್ಲರೂ ಭ್ರಷ್ಟರು, ಯಾರೂ ಸರಿ ಇಲ್ಲ ಈ ಲೋಕದಲ್ಲಿ, ನಾನು ಎಲ್ಲರನ್ನು ಫೈಟ್ ಮಾಡ್ತೀನಿ ಅಂತ ಹೋದ ರೀತಿ ಇದೆಯಲ್ಲ. ದೇರ್ ವಾಸ್ ನಥಿಂಗ್ ಪಾಸಿಟಿವ್ ಅಬೌಟ್ ಕೇಜ್ರಿವಾಲ್. ನಾನು ಇದನ್ನು ಮಾಡ್ಕೊಡ್ತೀನಿ ಅಂತ ಹೇಳಲಿಲ್ಲ ಅವರು. ಇವರೆಲ್ಲ ಹಿಂಗೆ ಮಾಡ್ತಾ ಇದ್ರೆ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಷ್ಟೇ. ಅವರು ಮೊದಲಿಗೆ ಆಮ್ ಆದ್ಮಿ ಪಾರ್ಟಿ ಎತ್ತಿರ ಕೇಜ್ರಿವಾಲ್ ನಾಪತ್ತೆ ಆಗಬಾರ್ದು, ನಾನು ನಾಪತ್ತೆ ಆಗ್ಬೋದು, ಇನ್ನೊಬ್ಬರು ನಾಪತ್ತೆ ಆಗ್ಬೋದು, ದೇಶಗಳಿಯಲ್ಲಿ ದೇಶಗಳಿಯಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಬರ್ತಾ ಇರುತ್ತೆ ಹೋಗ್ತಾರೆ. ಪಕ್ಷದ ಮುಖಾಂತರ ಏನು ಎತ್ತಿದ್ವೋ ಕೆಲವೊಂದು ವಿಚಾರಗಳು, ಅದರಲ್ಲಿ ಒಂದೆರಡು ಬಿಟ್ಟರೆ ಮಿಕ್ಕಿದ ಎಲ್ಲ ವಿಚಾರಗಳು ಈ ಚುನಾವಣೆಯಲ್ಲಿ ಬಹಳ ಪ್ರಸ್ತುತವಾದವು. ಮತ್ತೆ ಆಮ್ ಆದ್ಮಿ ಪಕ್ಷ ಮತ್ತು ಯಾವುದು ಅಣ್ಣಾ ಹಜಾರೆ ಮೂಮೆಂಟ್ ಇತ್ತು ಅದು, ಮತ್ತೆ ಅದ್ವಾನಿಯವರು ಮಾಡಿದಂತಹ ಭ್ರಷ್ಟಾಚಾರದ ವಿರುದ್ಧ ಒಂದು ಯಾತ್ರೆ ಇದೆಯಲ್ಲ ಅದು, ಇವತ್ತು BJP ಅದಿರಬಹುದು, ಅದು ಅದೇ ಟೂ ಮಚ್ ಆಫ್ ನೆಗೆಟಿವಿಟಿನೇ ಇರಬಹುದು, ಆದರೆ ಅವೆಲ್ಲವೂ ಸತ್ಯ ಇದ್ದವು.
ಅವು ಯಾವನ್ನು ಸುಳ್ಳಿರಲಿಲ್ಲ. ಇವತ್ತು ಇದು ಬೇರೆ ಬೇರೆ ಕಾರಣಗಳಿಗಾಗಿ ಇಷ್ಟು ಬಂದಿರಬಹುದು ಅಂತ ನಾವು ಯೋಚನೆ ಮಾಡಿದ್ರು ಅವೆಲ್ಲ ಆಮ್ ಆದ್ಮಿ ಪಾರ್ಟಿಯಲ್ಲಿ ಯಾವುದು ಅಪರಾಧ ಮಾಡಿಲ್ಲ, ಮತ್ತೆ ಆಮ್ ಆದ್ಮಿ ಪಾರ್ಟಿಯವರು ಕೆಟ್ಟವರು ಅಂತ ಹೇಳಿರೋ ಉದಾಹರಣೆಗಳೇ ಇಲ್ಲ. ಅಪ್ರೋಚ್ ಇದೆಯಲ್ಲ, ಇದೆ ನಾನು ಏನ್ ಕೊಡ್ತೀನಿ ಅಂತ ಹೇಳಿದ್ರೆ ಇವರು ಹಾಳು ಮಾಡ್ತಿದ್ದಾರೆ ಅಂತ ಹೇಳಿದಾಗ ಈಗ ಏನ್ ಕೊಡ್ತೀರಿ? ಈಗ ಒಂದು ವಿಚಾರ ಬರುತ್ತೆ, ಯಾಕಂದ್ರೆ ನಾವು ಇಡೀ ದೇಶದಲ್ಲಿ ಸರ್ಕಾರ ಮಾಡೇ ಮಾಡ್ತೀವಿ ಅಂತ ಹೇಳಿಲ್ಲ, ಬಿಜೆಪಿ ಅವ್ರು ಮಾಡ್ತೀವಿ ಅಂತ. ಇವತ್ತು ಎರಡು ಮುಖ್ಯ ವಿಚಾರಗಳಿದಾವೆ, ಒಂದು ಅಭಿವೃದ್ಧಿ, ಇನ್ನೊಂದು ಸುಶಾಸನ. ಈ ಸುಶಾಸನ ಅನ್ನೋದ್ರ ಬಗ್ಗೆನೆ ಗುಡ್ ಗವರ್ನೆನ್ಸ್ ಬಗ್ಗೆ ಒಂದು ಸಮಸ್ಯೆ ಇದೆ. ಯಡಿಯೂರಪ್ಪನವರು ಎಂತಹ ಸರ್ಕಾರ ಕೊಟ್ಟರು, ಮತ್ತೆ ವೈಯಕ್ತಿಕವಾಗಿ ಅವ್ರು ಎಷ್ಟು ಹೋದ್ರು ಅನ್ನೋದಾಗ, ಈಗ ಯಡಿಯೂರಪ್ಪನವರು ಮಂತ್ರಿಗಳಾದಾಗ ಶ್ರೀರಾಮುಲು ಅನ್ನೋಂಥವ್ರು ಒಂದು ಮಂತ್ರಿಗಿರಿಗೆ ಒಂದು ಚೇರ್ ಟವೆಲ್ ಹಾಕಿದಾಗ ಏನಾಗುತ್ತೆ, ಯಾವ ರೀತಿಯ ಸುಶಾಸನ ಬರುತ್ತೆ, ಅದನ್ನ ವಿಮರ್ಶೆ ಮಾಡೋರು ಯಾರು? ಕಾಂಗ್ರೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವು ಇವತ್ತು ಬಹಳ ಸುಶಾಸನ ಅಂತ ಹೇಳಿ ಏನು ಬಿಜೆಪಿ ಬಾಯಲ್ಲಿ ಬರ್ತಕ್ಕಂಥ ಶಬ್ದಗಳಿಗೆ ನಿಮ್ಮ ಅರ್ಥ ಕೊಡಕ್ಕೆ ಹೋಗ್ತೀರಿ. ಒಂದು ಪ್ರಶ್ನೆ ಕೇಳ್ತಿದ್ದೀನಿ, ವಾರಣಾಸಿಯಲ್ಲಿ ನರೇಂದ್ರ ಮೋದಿ ವಿರುದ್ಧ ಚುನಾವಣೆಗೆ ನಿಲ್ಲುವ ಮೊನ್ನೆ ಕೇಜ್ರಿವಾಲ್ ಅವರ ಉದ್ದೇಶ ಇದೆಯಲ್ಲ, ಅದರ ಅರ್ಥ ನರೇಂದ್ರ ಮೋದಿ ಅವರನ್ನ ಸೋಲಿಸ್ಬೇಕು ಮತ್ತು ನರೇಂದ್ರ ಮೋದಿ ಅವರ ವಿಚಾರಧಾರೆಗಳಿಗೆ ನಿಮ್ಮ ಅಂಗೀಕಾರ ಇಲ್ಲ ಎಂಬ ಸಂದೇಶ ಆಗಿತ್ತು. ಅದನ್ನು ಜನಕ್ಕೆ ಸ್ಪಷ್ಟವಾಗಿ ಹೇಳಿಯಲ್ಲ. ಅಲ್ಲ, ಒಂದು ಡೆಲ್ಲಿ ಚುನಾವಣೆಗೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿದು ಮೆಟಮಾರ್ಫೋಸಿಸ್ ಏನಿದೆ, ರೂಪಾಂತರ, ಅಲ್ಲಿ ಗೆಲ್ಲಬೇಕು ಅಂತ ಮಾಡಿದ್ರು, ಇಲ್ಲಿ ಬೇರೆಯವ್ರನ್ನ ಸೋಲ್ಸೋಕ್ಕೋಸ್ಕರ ಮಾಡಿದ್ರು. ಎಲ್ಲೂ ಕೂಡ ತಾವು ಗೆಲ್ಲಲಿಕ್ಕೆ ಈ ಇಶ್ಯೂ ತಗೊಂಡು ಮಾಡ್ತೀವಿ ಅಂತ ಮಾಡಲಿಲ್ಲ. ಕೇಜ್ರಿವಾಲ್ ಅವರು ಇವತ್ತು ನಂಬರ್ ಟೂ ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಅಲ್ಲಿ ವಾರಣಾಸಿ. ಗೆಲ್ಲಬಾರದು ಅಂತ ಎರಡನೇ ಸ್ಥಾನಕ್ಕೆ ಬರೋದು ಕೂಡ ಒಂದು ಪಾಸಿಟಿವ್ ಸಿಗ್ನಲ್. ಯಾಕಂದ್ರೆ ಕೇವಲ ಕೇವಲ ಅದು ಎರಡು ವಿಚಾರಗಳ ಬಗ್ಗೆ ನಾವು ಸ್ಪಷ್ಟವಾಗಿರ್ಬೇಕು. ಒಂದು ಡೈನಾಸ್ಟಿಕ್ ಪಾಲಿಟಿಕ್ಸ್ ಅನ್ನೋ ಒಂದು ಪರಂಪರೆಯನ್ನ, ಕೆಟ್ಟ ಪರಂಪರೆಯನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ 5 ತಿಂಗಳಿಂದ ಅಮೇಥಿನಲ್ಲಿ ಕುಮಾರ್ ವಿಶ್ವಾಸ್ ಹೋರಾಟ ಮಾಡಿದ್ರು. ಮತ್ತೆ ಒಂದು ಕ್ರೋನಿ ಕ್ಯಾಪಿಟಲಿಸಮ್ ನ ಒಂದು ರೂಪಾಂತರ ನರೇಂದ್ರ ಮೋದಿ, ಅದನ್ನು ನಾವು ಎದುರುಗೊಳ್ಳಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಒಂದು ನಿಮಿಷ ಸರ್. 10 ತಿಂಗಳ ಹಿಂದೆ ಹುಟ್ಟಿದ ಒಂದು ಪಾರ್ಟಿ ಇವತ್ತು 7% ವೋಟ್ ಇಡೀ ದೇಶದಲ್ಲಿ ತಗೊಳ್ಳುತ್ತೆ ಅಂದ್ರೆ, ನೀವು ಕಾಂಗ್ರೆಸ್ನವರು 128 ವರ್ಷದ ಇತಿಹಾಸ ಇರೋರು, 28% ವೋಟ್ ತಗೊಳ್ಳೋದಕ್ಕಿಂತ ಮಹತ್ವವಾದ್ದು ಮತ್ತು ಪಾಸಿಟಿವ್. ನಿಮ್ಗೆ ಮತ್ತು ಮಲ್ಲಿಂಗೇಗೌಡರು ಇಬ್ರು ಕೂಡ ತಾವು ಕೂಡ ಕಾಂಗ್ರೆಸ್ ವಿರೋಧಿ ಸಿದ್ಧಾಂತದ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡು ಚುನಾವಣೆ ಎದುರಿಸಿದವರು ಕೂಡ ತಾವು. ಹೌದು, ಇವತ್ತು ಪರ್ಯಾಯ ಅನ್ನುವಂಥ ಒಂದು ರಾಜಕೀಯ ಶಕ್ತಿ ಅಂದರೆ ಕಾಂಗ್ರೆಸ್ BJP ಇರೋದು ರಾಜಕೀಯ ಶಕ್ತಿ ಅನ್ನುವಂಥದ್ದು, ಅದು ಬೋಗಿ ಥರ ಆಗ್ತಾ ಇದೆ. NDA ಬಂದರೆ ಅವ್ರ ಜೊತೆ ಹೋಗುವಂಥದ್ದು, ಇನ್ನೊಂದು ಕಡೆ UPA ಬಂದರೆ ಅವ್ರ ಜೊತೆ ಹೋಗುವಂಥದ್ದು. ನಿಮಗಿದ್ದಂಥ ಒಂದು ಪರ್ಯಾಯ ಶಕ್ತಿ ಜನತಾ ರಾಜಕಾರಣದ ಮುಂದುವರೆದ ಭಾಗವಾಗಿಲ್ಲ. ಲಾಲೂ ಪ್ರಸಾದ್ ಯಾದವ್ ಇವತ್ತು ಧೂಳಿಪಟ ಆಗಿದ್ದಾರೆ, ನಿತೀಶ್ ಕುಮಾರ್ ಒಂದು ಆಶಾ ಇತ್ತು ಆಶಾವಾದಿಯಾಗಿದ್ದರು ಅದು ಕೂಡ ಧೂಳಿಪಟ ಆಗಿದೆ. ಮುಲಾಯಂ ಸಿಂಗ್ ಯಾದವ್ ಅಲ್ಲಿ ತಮ್ಮದೇ ಆದಂಥ ಜಾತಿ ಸಮೀಕರಣದಲ್ಲಿ ಒಂದು ಸೋಷಿಯಲಿಸ್ಟ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಕೂಡ, ಇವತ್ತು ಅವರೆಲ್ಲರೂ ಧೂಳಿಪಟ ಆಗ್ತಾಯಿದ್ರೆ ಅಂದರೆ ಎಲ್ಲೊಂದು ಕಡೆ ಅಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಮಾಡ್ತಾನೆ. ಇವತ್ತೊಂದು ಪರ್ಯಾಯ ರಾಜಕಾರಣದ ಅವಕಾಶವನ್ನು ನರೇಂದ್ರ ಮೋದಿ ತಗೊಂಡಿದ್ದಾರೆ, ತಪ್ಪೇನಿದೆ? ಖಂಡಿತ ತಪ್ಪಿಲ್ಲ, ಅಂದರೆ ಪರ್ಯಾಯ ರಾಜಕಾರಣದ ಫಲವನ್ನು ಅನುಭವಿಸ್ತಾ ಇದ್ದಾರೆ, ತಪ್ಪಿಲ್ಲ. ಆದರೆ ಈ ಪರ್ಯಾಯ ರಾಜಕಾರಣ ತಪ್ಪು ಅನ್ನೋದಲ್ಲ. ಒಬ್ಬರು ಲಾಲೂ ಪ್ರಸಾದ್ ಯಾದವ್, ನಾನು ಅವ್ರ ಬಗ್ಗೆ ಮಾತಾಡೋದಿಲ್ಲ, ಹಿ ಹ್ಯಾಸ್ ಇಸ್ ಓನ್ ಇದು. ಹಿ ವಾಸ್ ಇನ್ವೈಟೆಡ್ ಬೈ ದಿ IIM ಟು ಲೆಕ್ಚರ್. ರೈಲ್ವೇಸ್ನ ಎಷ್ಟು ಇದಕ್ಕೆ ತೊಗೊಂಡೋದ್ರು, ಅದರ ಪಾಸಿಟಿವ್ ಸೈಡಲ್ ಬಗ್ಗೆ ಎಲ್ಲ ಮಾತಾಡೋಣ. ನಿತೀಶ್ ಕುಮಾರ್ದ ಬಗ್ಗೆ ಮಾತಾಡೋಣ, ನಾಟ್ ಮುಲಾಯಂ ಸಿಂಗ್ ಯಾದವ್. ಇವತ್ತು ರೇಪನ್ನ ಸಮರ್ಥಿಸಿಬಿಡ್ತಾರೆ ಅವರ ಇದರಲ್ಲಿ, ಅವ್ರ ಯಾವುದೋ ಒಂದು ಇದರಲ್ಲಿ ರೇಪ್ ಇವರಿಗೆ. ಹುಡುಗರು ಮಾಡೋ ತಪ್ಪು ಅಂತ ಹೇಳ್ಬಿಟ್ಟು ಅಂದ್ರೆ ಅದು ಅವರು ನರೇಂದ್ರ ಮೋದಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ ರೀತಿ ಅಂತ ನಾನು ಇವತ್ತು ನೀವು ಒಂದು ತೃತೀಯ ರಂಗದ ಅವಕಾಶಕ್ಕಾಗಿ ಕಾಯ್ತಾ ಇದ್ರಿ, ಸೊ ಆ ಅವಕಾಶ ಮಿಸ್ ಆಗ್ತಾ ಇದೆ, ನಿಮ್ಮನ್ನ ನಗಣ್ಯ ಮಾಡ್ತಾ ಇದಾರ ಈ ದೇಶದಲ್ಲಿ ಜನ ಅಂತ. ನೀವು ನೋಡಿ, ನೀವು ಏನು ಪ್ರಿಡಿಕ್ಟ್ ಮಾಡಿದ್ರಿ, ಪ್ರಿಡಿಕ್ಟ್ ಇವತ್ತು ಸುಳ್ಳು ಅಂತಕ್ಕಂಥದ್ದು ಒಂದು ಸಾಬೀತಾಯಿತು. ಯಾಕೆ ಅಂತ ಹೇಳಿದ್ರೆ, ತೃತೀಯ ರಂಗದ ಬಗ್ಗೆ ಏನು ನೀವು ಪ್ರಿಡಿಕ್ಟ್ ಮಾಡಿದ್ರೆ ಅದು ಕರೆಕ್ಟಾಗಿ ಬಂತು. ಇಲ್ಲ, ನೀವು ತೃತೀಯ ರಂಗ ಅಂದ್ರೆ ನೀವು ಹೇಳ್ತಿರೋನೆ. ನೀವೇನು ಪ್ರಿಡಿಕ್ಟ್ ಮಾಡಿದ್ರಿ ಅಂದ್ರೆ, ನೀವೆಲ್ಲ ಪೋಲಿಗೆ ಮೊದಲೆಲ್ಲ ಏನು ಹೇಳಿದ್ರಿ, ನೀವು 150 ರವರೆಗೂ ತೃತೀಯ ರಂಗ ಬರ್ಬೋದು, NDA ಎಷ್ಟು ಬರ್ಬೋದು ಅಂದ್ರೆ 249 ಇದು 300 ಬರ್ಬೋದು. ಅವ್ರು 330 ಹೋಗ್ಬಿಟ್ರು. ನೀವು ಇವ್ರನ್ನೇನು ಪ್ರಿಡಿಕ್ಟ್ ಮಾಡಿದ್ರಿ, 100 ರಿಂದ 100, 120, 130 ಲಾಸ್ಟ್ ಅಂದ್ರಿ, ಯಾವುದು ಇದು UPAನ. ಅವರು ಜಸ್ಟ್ 62 ಬಂದ್ಬಿಟ್ರು. ನೀವು ಏನು ಪ್ರಿಡಿಕ್ಟ್ ಮಾಡಿದ್ರಿ ಅದರಿಂದ ತೃತೀಯ ರಂಗ ಕೆಳಗೆ ಬರಲಿಲ್ಲ. ನೀವು ಪ್ರಿಡಿಕ್ಟ್ ಮಾಡಿದಷ್ಟೇ ಇದೆ ಬಂದಿದ್ದು ಅವರು. ಇದು ನೀವೇನು 240, 270, 281 ಇವ್ರದ್ದು 60 ಅವ್ರು ಸೇರಿಸ್ಕೊಂಡ್ರು, ಯಾರು BJP ಅವರು. ನಾವು ನಮ್ಮ ಶಕ್ತಿಯನ್ನು 1, 2, 3, 4 ಕಡೆ ಅಥವಾ ನಿತೀಶ್ ಕುಮಾರು 10 ಕಡೆ ಕಳ್ಕೊಂಡಿರ್ಬೋದು.
ಆದರೆ ನಾವು ಪೂರ್ತಿ ನೆಗ್ಲೆಕ್ಟ್ ಆಗಿದೆ. ಬಟ್ ಜನಕ್ಕೇನಾಗಿದೆ, ಜನಕ್ಕೇನಾಗಿದೆ, ಒಂದು ನಿಮಿಷ, ಜನಕ್ಕೇನಾಗಿದೆ, ಈ ಮಾಯಾವತಿಯವರು ಮಾಡಿದ್ದು, ಎಸ್ ಪಿ ಅವರು ಮಾಡಿದ್ದು, ಜಯಲಲಿತಾ ಟ್ಯಾಕ್ಟಿಕ್ಸು, ಮಮತಾ ಬ್ಯಾನರ್ಜಿ ಟ್ಯಾಕ್ಟಿಕ್ಸು ಇವೆಲ್ಲ ನೋಡಿದಾಗ ಒಂದು ಸರ್ಕಾರ ಯಾತಕ್ಕೆ ನಾವು ಮನಮೋಹನ್ ಸಿಂಗ್ ಅವರು ಮೌನಿ ಆದದ್ದು ಯಾಕೆ ಅಂದರೆ ರಾಜಾ ಕೆಸ್ನಲ್ ಅವ್ರು ಏನು ಮಾಡೋಕ್ಕಾಗಲಿಲ್ಲ. ಈಗ ಅವ್ರ ಮುಗಿನೇರಕ್ಕೆ ನಡೀತಾ ಇರುವ ಹೇಳಲಿಕ್ಕೆ ಇಷ್ಟಪಡದೆ ಅಂದರೆ ಬಹುಶಃ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಇನ್ ಮೈ ಅಬ್ಸರ್ವೇಷನ್, ಈ ತೃತೀಯ ರಂಗ ಅಂತ ಕಟ್ಕೊಂಡಿರುವಂತಹ ಕನಸು ಕಟ್ಕೊಂಡಿರುವಂತಹ ಪಕ್ಷಗಳೇನಿವೆ, ಆ ಪಕ್ಷಗಳ ಎಲ್ಲ ನಾಯಕರುಗಳು ತುಂಬಾ ಸ್ಟ್ರಾಂಗ್ ಆದ ಇಂಡಿವಿಜುವಲ್ ಲೀಡರ್, ಹಾಗಾಗಿ ದೇ ಕೆನಾಟ್ ಫಾರ್ಮ್ ಎ ಟೀಮ್. ಅದೇ ತೃತೀಯ ರಂಗ ಒಂದು ಮರೀಚಿಕೆ ಆಗಲಿಕ್ಕೆ ಕಾರಣ. ವೆರಿ ಸ್ಟ್ರಾಂಗ್ ಫೆಡರಲ್ ಸ್ಟ್ರಕ್ಚರ್ ಒಂದು ಇದು ಫೆಡರಲ್ ಸ್ಟ್ರಕ್ಚರ್ ಯಾವುದೇ ಇದರಲ್ಲಿ ಪ್ರಾದೇಶಿಕ ಪಕ್ಷಗಳ ನಾಯಕರು ಇದಾಗಿರ್ತಾರೆ. ಅಂಥ ನಾಯಕತ್ವ ಸ್ಟ್ರಾಂಗ್ ಆಗಿದ ಕಡೆ ಮೋದಿ ಗೆಲ್ಲೇ ಇಲ್ಲ. ಇವತ್ತಿನ ನೀವು ಚುನಾವಣೆಯಲ್ಲಿ ನೋಡಿ, ಮಮತಾ ಬ್ಯಾನರ್ಜಿ ಇದ್ದ ಕಡೆ ಅವ್ರು ಒಂದು ತಗೊಂಡಿದ್ದಾರೆ, ಜಯಲಲಿತಾ ಇದ್ದ ಕಡೆ ಒಂದು ತಗೊಂಡಿದ್ದಾರೆ, ತಗೊಂಡಿದ್ದಾರೆ. ಅಂದ್ರೆ ಯಾರು ಸ್ಟ್ರಾಂಗ್ ಆಗಿ ನೀವು ತೃತೀಯ ರಂಗದ ನಾಯಕರಿದ್ರು ಅವ್ರನ್ನ ಇದು ಮಾಡಿಲ್ಲ. ಎಲ್ಲಿ ಡಿವೈಡ್ ಆಗಿತ್ತು ತೃತೀಯ ರಂಗ ಯು ಪಿ ನಲ್ಲಿ, ಅಲ್ಲಿ ತೃತೀಯ ರಂಗ ಅನ್ನೋದು ಒಂದು ಮರೀಚಿಕೆ ಆಗೋದು ಇದೇ ಕಾರಣಕ್ಕೆ. ತೃತೀಯ ರಂಗದವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ, ಅವ್ರಿಗೆ ಪಾರ್ಲಿಮೆಂಟ್ ನಾವು ಗೆದ್ದು ಬಂದು ನಾವು ಅಧಿಕಾರ ಆಳ್ತೀವಿ ಅಂತಕ್ಕಂಥದ್ದಿಲ್ಲ. ತೃತೀಯ ರಂಗದ ಎಲ್ಲಾ ನಾಯಕರುಗಳು ಪ್ರಾದೇಶಿಕ ನಾಯಕರಾದಸ್ವಾಮಿ ಹೇಳಿದ್ರು ಈ ಬಾರಿ ದೇವೇಗೌಡರಿಗೆ ಓಟ್ ಹಾಕಿ, ನಮ್ಗೆ ಓಟ್ ಹಾಕಿ, ಮತ್ತೊಂದು ಅವಕಾಶ ಇದೆ ದೇವೇಗೌಡರಿಗೆ ಪ್ರಧಾನಿ ಆಗುವಂತದ್ದು ಹೇಳಿಲ್ವಾ? ಎಸ್, ತೃತೀಯ ರಂಗದವ್ರು ಏನಾಗಿದೆ ಅಂದ್ರೆ ನಾವು ಪ್ರಾದೇಶಿಕ ಪಕ್ಷದವರು, ನಾವೆಲ್ಲ ಕಡೆ ಇರ್ತೀವಿ, ನಮ್ದೇನ ಇವ್ರು ಇಷ್ಟು ಗೆಲ್ತಾರೆ ಅಂತ ಅನ್ನೋದಲ್ಲ. ಈಗ 91 ಇಂದ ಏನಾಗಿದೆ, ನೀವು 91 ವರ್ಗೂ ಯಾವುದು ಇದಾಗಿರಲಿಲ್ಲ. 91 ಇಂದ ನೀವು ಸಮ್ಮಿಸುವಾಗೆ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಂದಿದೆ. ಇವತ್ತು ಸಹ ಈಗ ನರೇಂದ್ರ ಮೋದಿ ಅವರು ಎಷ್ಟು ಜನ ಸೇರಿಸ್ಕೊಂಡಿದ್ದಾರೆ, 25 ಜನದ ಟೀಮ್ ಅದು. ಮತ್ತೆ ಈ ವಿಚಾರಕ್ಕೆ ಬರೋಣ. ಸುಧೀಂದ್ರ ಕುಲಕರ್ಣಿ ಅವರು ಹೊರಡೋದ್ರಲ್ಲಿದ್ದಾರೆ. ಅವ್ರನ್ನ ಬೀಳ್ಕೊಡ್ಲಿಕ್ಕೆ ಮುಂಚೆ ನಾನು ಸುಧೀಂದ್ರ ಕುಲಕರ್ಣಿ ಅವರೇ, ತಮ್ಮನ್ನ ಕೇಳಲಿಕ್ಕೆ ಇಷ್ಟಪಡೋದು, ನರೇಂದ್ರ ಮೋದಿ ಅವರಿಗೆ ಇವತ್ತು ಅಪಾರವಾದ ಬಲ ಬಂದಿದೆಯಲ್ಲ, ಈ ಬಲವನ್ನು ಉಪಯೋಗಿಸ್ಕೊಂಡವರು ತಮ್ಮ ಟೀಮ್ ಅನ್ನ ಫಾರ್ಮ್ ಮಾಡ್ಕೊಳ್ಳುವಾಗ, ಈಗ ಒಂದು ಟೀಮ್ ಬಗ್ಗೆ ಮರಲಿಂಗೇಗೌಡರು ಮಾತಾಡ್ತಾ ಇದ್ರು, ತಮ್ಮ ಟೀಮ್ ಅನ್ನ ಫಾರ್ಮ್ ಮಾಡ್ಕೊಳ್ಳುವಾಗ ವಿಲ್ ಬಿ ಕೇರ್ಫುಲ್ ಎನಫ್ ಟು ಕೀಪ್ ಔಟ್ ದಿ ಟೈಂಟೆಡ್, ವಿಲಿ ಡಿಸೈಡ್ ಟು ಕೀಪ್ ಔಟ್ ದಿ ಟೈಂಟೆಡ್. ಟೈಂಟೆಡ್ ಲೀಡರ್ಸ್ ನ ತಮ್ಮ ಟೀಮ್ ಇಂದ ಹೊರಗಡೆ ಉಳಿಸ್ಕೊಳ್ತಾರ, ಉಳಿಸ್ತಾರ, ಅವರು ಹೊರಗಿಡ್ತಾರ ಅಂತ. ಅವರಿಗೆ ಸಿಕ್ಕಂತಹ ಈ ಭಾರಿ ಬಹುಮತ ಮ್ಯಾಂಡೇಟ್ ಅದನ್ನ ಅವರು ಒಟ್ಟು ಶಾಸನದಲ್ಲಿ ಹೊಸತನ ತರುವುದಕ್ಕಾಗಿ, ಇನ್ನೋವೇಷನ್ ತರುವುದಕ್ಕಾಗಿ, ಇಫೆಕ್ಟಿವ್ನೆಸ್ ತರುವುದಕ್ಕಾಗಿ ಅವರು ಏನಾದರೂ ಹೊಸದನ್ನು ಮಾಡಬೇಕು. ಅಂದರೆ ಅವರಿಗೆ ನೋಡಿ, ಮನಮೋಹನ್ ಸಿಂಗ್ ಹೇಳ್ತಾ ಇದ್ರಲ್ಲ, ಇದು ಕಂಪಲ್ಷನ್ ಆಫ್ ಕೋಲಿಷನ್, ಆ ಯಾವುದೇ ಕಂಪಲ್ಷನ್ ಅವರಿಗಿಲ್ಲ. ನಿಜವಾಗಿ ಅವರು BJP ಅಥವಾ NDA ಹೊರಗಿನ ಒಳ್ಳೆಯ ವ್ಯಕ್ತಿಗಳನ್ನೂ ಕೂಡ ತಂದು ಅವರು ಮಂತ್ರಿ ಪದ ಕೊಡಬಹುದು. ಅಂದರೆ ಯಾವ ರೀತಿ ನರಸಿಂಹರಾವ್ ಅವರು ಮನಮೋಹನ್ ಸಿಂಗ್ ಅವರನ್ನು 1991 ಹಣಕಾಸು ಮಂತ್ರಿಯನ್ನು ಮಾಡಿದರು, ಫೈನಾನ್ಸ್ ಮಿನಿಸ್ಟರ್ ಮಾಡಿ ಲಿಬರಲೈಸೇಷನ್ ರಿಫಾರ್ಮ್ಸ್ನ ತಂದರು, ಅದೇ ರೀತಿ ನರೇಂದ್ರ ಮೋದಿ ಕೂಡ ಮಾಡಬಹುದು. ಆ ಥರದ ಒಂದು ಒಟ್ಟು ಶಾಸನದಲ್ಲಿ ಹೊಸತನ, ಸುಶಾಸನದ ರಿಫಾರ್ಮ್ಸ್ ತರುವ ಒಂದು ಸಾಹಸಿ ಕೆಲಸವನ್ನು ಅವರು ಮಾಡಿದರೆ ಅದು ದೇಶಕ್ಕೆ ಒಳಿತು ಅಂತ ನಾನು ತಿಳ್ಕೊತೇನೆ. ಓಕೆ, ಥ್ಯಾಂಕ್ ಯು ಸುಧೀಂದ್ರ ಕುಲಕರ್ಣಿ ಅವರೇ, ಇಷ್ಟೊತ್ತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಬಂದು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ವ್ಯೂಸ್. ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ ಅಂತಂದರೆ, ಸುರೇಶ್ ಕುಮಾರ್ ಅವರು, ಸುಧೀಂದ್ರ ಕುಲಕರ್ಣಿ ಅವರಿಗೆ, ರಾಜ್ಯದಲ್ಲಿ ನಾಳೆ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಸಚಿವರಾಗಬೇಕು ಅಂತ ನಿಂತುಕೊಂಡವರ ಉದ್ದ ಸಾಲಿದೆ. ಯಾಕೆಂದರೆ 17 ಗೆದ್ದು ಬಂದಿದ್ದೀರಿ, 17 ಕನಿಷ್ಠ 10 ಘಟಾನುಘಟಿಗಳಿದ್ದಾರೆ, ಆ 10 ಪೈಪೋಟಿಯಲ್ಲಿರ್ತಾರೆ. ಹೀಗಿದ್ದಾಗ ನರೇಂದ್ರ ಮೋದಿಗೆ ಇವತ್ತು ಸಿಕ್ಕಿರುವಂಥ ಶಕ್ತಿಯಿಂದ ಅವರು ಕಳಂಕಿತರು ಅಂತ ಒಂದು ಆರೋಪವನ್ನು, ಒಂದು ಪಟ್ಟಿಯನ್ನು, ಅವ್ರು ಕಳಂಕಿತರು ಹೌದು ಅಲ್ವಾ, ದಟ್ಸ್ ಎ ಡಿಫರೆಂಟ್ ಡಿಬೇಟ್, ಕಳಂಕಿತರು ಅಂತ ಆರೋಪ ಹೊತ್ಕೊಂಡಿರೋರನ್ನ ದೂರ ಇಡಬಹುದಾದ ಸಾಧ್ಯತೆ ಇದೆ ಅಂತ ಅನ್ಸುತ್ತಲ್ಲ. ಈಗ ನಾನು ಯಾರು ಕಳಂಕಿತರು ಯಾರು ಕಳಂಕಿತರು ಅನ್ನೋ ಅಲ್ಲ ಅನ್ನೋದು ಚರ್ಚೆ ಆಗಿದೆ. ಆರೋಪ ನರೇಂದ್ರ ಮೋದಿಯವ್ರ ಬಗ್ಗೆ
ಒಂದು ಸಂಗತಿನ ಎಲ್ಲರೂ ಕೂಡ ಗಮನಿಸ್ಕೊಂಡು ಬಂದಿದ್ದಾರೆ, ಅದನ್ನು ಒಬ್ಬೊಬ್ಬರು ಒಂದೊಂಥರ ವಿಶ್ಲೇಷಿಸ್ತಾರೆ. ಹಲವರು ಹೇಳ್ತಾರೆ ಹೀಸ್ ಎ ವೆರಿ ಡಿಸಿಸಿವ್ ಲೀಡರ್ ಅಂತ, ಡಿಸಿಷನ್ ತೊಗೊಂಡು ಆ ಕಾರ್ಯವನ್ನು ಮಾಡ್ತಾರೆ ಅಂತ. ಅದನ್ನೇ ಕೆಲವರು ಹೀಸ್ ಅನ್ ಅಥಾರಿಟೇರಿಯನ್ ಅಂತಲೂ ಕೂಡ ಹೇಳ್ತಾರೆ. ಆ ಡಿಸಿಸಿವ್ ಲೀಡರ್ಶಿಪ್ ಇರುವಾಗ, ಒಂದು ದೃಢ ನಿರ್ಧಾರ ಇರುವಾಗ, ಮತ್ತು ಅವ್ರಿಗೂ ಕೂಡ ಒಂದು ಮನಸ್ಸಲ್ಲಿ ಭಾಳ ಅಪೇಕ್ಷೆ ಇದೆ, ನಾನು ಈ ಸ್ಥಾನಕ್ಕೆ ಬಂದಾಗ ಒಂದಷ್ಟು ನಿಜವಾಗ್ಲೂ ಕೂಡ ರುಜುವಾತು ಮಾಡಬೇಕು ಅಂತ. ಹಾಗಿರುವಾಗ ಡೆಫಿನೆಟಲಿ ಒಂದು ಒಳ್ಳೆಯ ಸರ್ಕಾರವನ್ನು, ಯಾವುದೇ ರೀತಿ ದೂರಿಗೆ ಅವಕಾಶ ಕೊಡದೇ ಇರೋಂಥ ಸರ್ಕಾರನ ರಚಿಸೋದಕ್ಕೆ ಎಲ್ಲ ಕ್ರಮ ತಗೊಳ್ತಾರಂತ ನಮ್ಮೆಲ್ಲರದ್ದು ಭಾವನೆ. ಅದಕ್ಕೋಸ್ಕರ ಹೇಳಿದ್ದು, ಯಾವುದೇ ದೂರು ಬರದೇ ಇರೋಂತ ಒಂದು ಕ್ಯಾಬಿನೆಟ್ ರಚಿಸ್ತಾರೆ ಅಂತ ವಿಶ್ವಾಸ ಇದೆ. ಅರ್ಥ ಮಾಡ್ಕೋಬೇಕು. ಕಾರಣೀಕ ಹೇಳಬೇಡಿ, ಸ್ಪಷ್ಟವಾಗಿ ಉತ್ತರ ಸ್ಪಷ್ಟವಾಗಿದೆ. ಅಲ್ಲ, ಸುರೇಶ್ ಕುಮಾರ್ ಹೇಳಿದ್ರೆ ಹೆಚ್ಚು ಕಡಿಮೆ ಸ್ಪಷ್ಟವಾಗಿದೆ, ನಮಗೆ ಬಹಳ ಸ್ಪಷ್ಟವಾಗಿದೆ. ಸೀತಾರಾಮ್ಗೊಂದು ವಿವರಣೆ ಕೇಳ್ಬಿಡ್ಬಿಡ್ತೀನಿ ನಾನು, ಯಾಕಂದ್ರೆ ಅದ್ರ ಮೂಲಕ ಇನ್ನೊಂದೆರಡು ವಿಷಯಗಳು ಬರುತ್ತೆ ಇಂಪಾರ್ಟೆಂಟ್ ಆಗಿರೋದು. ಏನು ಅಂದ್ರೆ ಅವರು ಅನಂತ್ ಇವರು ಯಾರು, ಮನಮೋಹನ್ ಸಿಂಗ್ ಅವರ ಆಡಳಿತ ಒಂದು ಅದು ಯಾವ್ದು ಯಾವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಎಕನಾಮಿಕ್ಸ್ ಅಂತ ಹೇಳಿದ್ರು. ಈ ಸಲದ ಆಡಳಿತವು ಸಹ ಮುಂದಿನ 5 ವರ್ಷಗಳ ಆಡಳಿತವು ಅದೇ ತರಕ್ಕೆ ಇರುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಮತ್ತು ಯಾಕೆಂದ್ರೆ ನಾವು ಅದೇ ವಿಚಾರವಾಗಿ ಮೋದಿ ವಿರುದ್ಧ ಫೈಟ್ ಮಾಡಿದ್ದು ಮುಖ್ಯವಾಗಿ ಕೋಮುವಾದ ಅನ್ನೋದಕ್ಕಿಂತ ಆ ಕ್ರೋನಿ ಕ್ಯಾಪಿಟಲಿಸ್ಟ್, ಒಂದು ಜೇಬಲ್ಲಿ ಅದಾನಿ ಅಂಬಾನಿ, ಒಂದು ಜೇಬಲ್ಲಿ ಮೋದಿ ಇದ್ರೆ ಇನ್ನೊಂದು ಜೇಬಲ್ ರಾಹುಲ್ ಗಾಂಧಿ ಇರ್ತಾರೆ ಅಂತ. ಸೊ ಹಾಗಾಗಿ ಯಾವ ರೀತಿಯ ಬದಲಾವಣೆ ಸಾಧ್ಯ ಆಗುತ್ತೆ ಈ ಹೊಸ ಸರ್ಕಾರ? ಈ ಪ್ರಶ್ನೆ ನೀವು ಸುರೇಶ್ ಕುಮಾರ್ ಅವರು ಕೇಳಲ್ಲ, ನಾವು ಮಾತಾಡೋಣ, ಚರ್ಚೆ ಮಾಡೋಣ. ಅದಕ್ಕೇನು ನಾವು ಅವ್ರಿಗೆ ಅವ್ರಿಗೆ ಒಂದ್ಸಲ ಹೇಳಿ ಅವ್ರದೊಂದು ಮೋದಿ. ನಾನು ಮುಂಚಿಂದ ಪ್ರತಿಪಾದಿಸ್ಕೊಂಡು ಬರ್ತಾ ಇರೋದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಆರ್ಥಿಕ ನೀತಿಗಳು ಬೇರೆ ಬೇರೆ ಅಲ್ಲವೇ ಅಲ್ಲ, ಎರಡು ಸಾಮಾನ್ಯವಾಗಿ ಒಂದೇ. ಎರಡಕ್ಕೂ ಅಮೆರಿಕ ರೆಫರೆನ್ಸ್ ಪಾಯಿಂಟ್, ಅಮೆರಿಕದ ಕಡೆ ಗೈಡಿಂಗ್ಗೆ ನೋಡ್ತಾ ಇದ್ದಾರೆ. ಈ ಸರ್ತಿ ಇದ್ದಾಗ ಏನು ಮಾಡ್ತಾರೋ ಅದು ಅವರ ಮ್ಯಾನಿಫೆಸ್ಟೋದಲ್ಲಿ ಸ್ಪಷ್ಟವಾಗಿದೆ. ಅಂದರೆ ಲಿಬರಲೈಸೇಷನ್, ಜಾಗತೀಕರಣ ಮತ್ತು ನಾವು ಯಾವ ಮೂರು ತ್ರಿಕರಣಗಳನ್ನು ಹೇಳ್ತೀವೋ ಆ ತ್ರಿಕರಣಗಳ ಪರವಾಗಿ ಅವರಿರೋದು. ಅವರ ಗೈಡ್ಲೈನ್ಸ್ ಇರೋದು ಚೈನಾ ಪರ ಇರೋದು, ಚೈನಾ ಗೈಡ್ಲೈನ್ಸ್ ಇರೋದು. ಚೈನಾ ಜೊತೆ ಚೆನ್ನಾಗಿದ್ದಾರೆ ಮೋದಿ ಅವರು ಚೈನಾ ಗೈಡ್ಲೈನ್ಸ್ ಇಲ್ಲ, ಮೋದಿ ಅವರು ಚೈನಾದು ಕಮ್ಯುನಿಸಂ. ಬಟ್ ಮೋದಿ ಅವರು ಚೈನಾ ನಮಗಿರೋದು ಈ ದೇಶದ ಸಾಮಾನ್ಯ ಪ್ರಜೆಗೆ ಒಳ್ಳೇದಾಗಬೇಕು. ಅದು ಉದ್ಯೋಗದ ಸಮಸ್ಯೆ ಇರ್ಬೋದು, ಬೆಲೆ ಏರಿಕೆ ಸಮಸ್ಯೆ ಇರ್ಬೋದು, ಅಭಿವೃದ್ಧಿಯ ಕೊರತೆ ಇರ್ಬೋದು, ಎಲ್ಲಾನು ಕೂಡ ಅದು ದೂರ ಆಗಬೇಕು ದೇಶಕ್ಕೆ. ಯಾವುದೇ ದೇಶಕ್ಕೆ ಅಹಿತ ಆದರೆ ನೋಡ್ಕೊಂಡು, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇದ್ದಂತ ರೋಟಿ ಕಪಡ ಮಕಾನ್ ಇಶ್ಯೂ ಇವತ್ತಿಗೂ ಇಶ್ಯೂ ಆಗಿ ಉಳ್ಕೊಂಡಿದೆ. ಸೊ ಪ್ರಾಬಲಿ ದಟ್ ಒಂದು ಮಾತು ನರೇಂದ್ರ ಮೋದಿ ಅವರು ಬೆಂಗಳೂರಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, 2022 2022 ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗುತ್ತೆ. 75 ವರ್ಷ ಆದಮೇಲೂ ಕೂಡ ಅದೇ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನನ್ನದೊಂದು ಕನಸಿದೆ, ಆ 75 ವರ್ಷ ಆದಾಗ ಭಾರತದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಸೂರು ಇರಬೇಕು. ಸೂರು ಅಂತಂದರೆ 4 ಗೋಡೆ ಒಂದು ಇದಲ್ಲ, ಅದಕ್ಕೆ ಕುಡಿಯೋ ನೀರು, ಎಲೆಕ್ಟ್ರಿಸಿಟಿ, ಉದ್ಯೋಗ, ಎಜುಕೇಷನ್, ಹೆಲ್ತ್ ಎಲ್ಲ ಇರುವ ಒಂದು ಮನೆ ಕೊಟ್ಟರೆ ಅದು 75 ವರ್ಷದ್ದು ಆ ಜಯಂತಿ ಆಚರಿಸಕ್ಕೆ ಸೂಕ್ತ ಅಂತ ಒಂದು ಮಾತು. ನಾನು ಬ್ರೇಕ್ ತೊಗೊಳ್ತೀನಿ. ಟಿ ಎನ್ ಸೀತಾರಾಮ ಹೇಳಿರ್ತಕ್ಕಂಥದ್ದು ತ್ರಿಕರಣ ಅನ್ನೋಂಥದ್ದು, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಲಿಬರಲೈಸೇಷನ್ ಅನ್ನೋಂಥದ್ದು, ಮತ್ತು ರವಿ ಕೃಷ್ಣಾರೆಡ್ಡಿ ಕೂಡ ತಾವು ಕೂಡ ಅದೇ ಚಿಂತನೆ ಇರ್ತಕ್ಕಂಥದ್ದು. ಯಾರೊಬ್ಬರು ಮೆಸೇಜ್ ಮಾಡಿದಿರೋದು ರಿಸಲ್ಟ್ ಬಂದ ಮೇಲೇ ನಾಳೆ ಪೆಟ್ರೋಲ್ 50 ರೂಪಾಯಿ ಆಗ್ಬಿಡುತ್ತೆ, ಡೀಸೆಲ್ 30 ರೂಪಾಯಿ ಆಗ್ಬಿಡುತ್ತೆ, ಆ ತರದ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ. ಇವತ್ತಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಫಲಿತಾಂಶ ಹೊರಗಡೆ ಬರ್ತಿದ್ದಾಗೆ ಎಕ್ಸ್ಪೆಕ್ಟೇಷನ್ಸ್ ಕನಸುಗಳು ಎಷ್ಟಿದೆ ಅಂದ್ರೆ ಮಧ್ಯಮ ವರ್ಗದವರ, ಶ್ರೀಮಂತ ವರ್ಗದವರ ಮತ್ತು ಬಡವರ್ಗದವರ ಕನಸುಗಳು ಇಲ್ಲಿ ಫ್ಯೂಷನ್ ಆಗ್ಬಿಟ್ಟು ನಾಳೆ ಎಲ್ಲಾ ರಸ್ತೆಗಳು ಚಿನ್ನದಿಂದ ಇಂಡಸ್ಟ್ರಿಯಲಿಸ್ಟ್ಗಳು ಕನಸುಗಳು ದೊಡ್ಡವಾಗಿದೆ, ಎಲ್ಲರ ಕನಸುಗಳು ಒಂದೇ ಆಗ್ಬಿಟ್ಟು. ಮತ್ತೆ ಚರ್ಚೆ ಮಾಡ್ತೀನಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಇವತ್ತಿನ ಸೋಲು ಅದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಗೆಲುವಾಗಿದೆ
ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಎಲ್ಲೋ ನಾಪತ್ತೆ ಆಗಿದ್ರು, ಕೊನೆಗೆ ಒಂದು 4 ಗಂಟೆ ಬಂದು ಪ್ರೆಸ್ ಮೀಟ್ ಮಾಡಿದ್ರು ಅನ್ನೋದು. ಆದರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಪಡೆದಂಥ ಸೀಟ್ಗಳಲ್ಲಿ ಅದು ಸಿದ್ದರಾಮಯ್ಯನವರ ಪಾಲು ದೊಡ್ಡದಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಕುರ್ಚಿಗೆ ಬೆಳಿಗ್ಗೆ ಕಂಟಕ ಅಂತ ಇತ್ತು, ಆದರೆ ಕಂಟಕ ಆಗಿಲ್ಲ. ಅವರೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಇಲ್ಲಿ ಕರ್ನಾಟಕದಲ್ಲಿ ಹೊರಗಡೆ ಬಂದರೆ BJP ಅಂದರೆ ಕಾಂಗ್ರೆಸ್ ಮಟ್ಟಿಗೆ 9 ಸ್ಥಾನಗಳು ಗೆದ್ದುಕೊಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಇಷ್ಟೆಲ್ಲ ಅಲೆಗಳ ಮಧ್ಯೆಯೂ ಕೂಡ 9 ಸೀಟ್ ಹೇಳ್ತಿದ್ದಾರೆ. ಮತ್ತೆ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಬೇಕು.